ಹಾಗೆಲ್ಲ ನನ್ನ ಕುಂಟ ಆತುಳ ಚೊಟ್ಟೆ ಹಾಗೆಲ್ಲ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತೆ ಯಾರು ನಮ್ಮನ್ನು ಒಟ್ಟಿಗೆ ಸೇರಿಸ್ತಿರಲಿಲ್ಲ ಎಸ್ ಎಲ್ ಸಿಗೆ ಆಗುವಾಗ ನಾನು ಈ ಕಿರಿಕಿರಿ ಎಲ್ಲ ಕೇಳಿ ಮಕ್ಕಳ ಅಪಾಸೆ ಕೇಳಿ ಶಾಲೆ ಬಿಟ್ಟೆ ಬೇಡ ಶಾಲೆ ಬೇಡ ಏನು ಬೇಡ ಅಂದೆ ಆ ಹುಡುಗ ಕೂಡ ವಿಶೇಷ ಅದನ್ನಾಗಿ ಹುಟ್ಟಿದ ನನ್ನ ಮಗ ನನ್ನ ಮಗ ಒಬ್ಬನೇ ಅಲ್ಲ ಬೇರೆಯವರು ಇಂಥ ಜನ ಇದ್ದಾರೆ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ 33 ಮಕ್ಕಳು ಜಾಯಿನ್ ಆದರು ಫಸ್ಟಿಗೆ ಹಾಗೆ ಹೋಗ್ತಾ ಹೋಗ್ತಾ ಇವತ್ತು 75 ಮಕ್ಕಳ ಮಟ್ಟಕ್ಕೆ ಬಂದೆ ಹುಟ್ಟಿನಿಂದಲೇ ನನ್ನ ಒಂದು ಕಾಲಿನಲ್ಲಿ ಬಲ ಕಡಿಮೆ ನಡೆದಾಡಲು ಕಷ್ಟಪಡುವ ಪರಿಸ್ಥಿತಿ ಅದಕ್ಕಾಗಿ ಶಾಲೆಯಲ್ಲಿ ನನ್ನನ್ನು ಪ್ರಕಾಶ್ ಎಂಬ ಹೆಸರಿನ ಬದಲು ಕುಂಟ ಚೊಟ್ಟೆ ಅಂತ ಕರೀತಾ ಇದ್ದರು ಆ ಮಾತುಗಳು ನನ್ನ ಮನಸ್ಸಿಗೆ ತುಂಬಾ ನೋವುಂಟು ಮಾಡ್ತಾ ಇದ್ದವು ಅದೇ ಕಾರಣಕ್ಕಾಗಿ ನಾನು ಶಾಲೆಯನ್ನು ಬಿಟ್ಟೆ ನನ್ನ ಮಗ ಕೂಡ ವಿಶೇಷ ಚೇತನವಾಗಿ ಹುಟ್ಟಿದ ಜನರು ನನ್ನನ್ನು ಗೇಲಿ ಮಾಡಿ ತಮಾಷೆ ಮಾಡಿದ ಹಾಗೆ ನನ್ನ ಮಗನನ್ನು ಅಥವಾ ನನ್ನ ಮಗನ ತರ ಇರುವವರನ್ನ ತಮಾಷೆ ಗೇಲಿ ಮಾಡಬಾರದು ಸಮಾಜದಿಂದ ದೂರ ಇಡಬಾರದು ಅದಕ್ಕಾಗಿ ಈ ಸ್ಫೂರ್ತಿ ಎಂಬ ವಿಶೇಷ ಶಾಲೆಯನ್ನ ನಿರ್ಮಿಸಿದ್ದೇನೆ ಎಂದು ತಮ್ಮ ಜೀವನ ಸತ್ಯವನ್ನ ಹೇಳ್ತಾ ಇರುವ ಇವರು ಪ್ರಕಾಶ್ ಜೆ ಶೆಟ್ಟಿಗಾರ್ ಅವರು ಹುಟ್ಟಾ ಬೇರ್ಬಾತ ಬೇರೆ ಬೇರೆ ಫಂಕ್ಷನ್ ಇರೋದು ನನ್ನ ಇಂತ ಮಕ್ಕಳೊಟ್ಟಿಗೆ ಆಚರಿಸಿ ಹಾಗೆ ಈ ಸಂಸ್ಥೆ ನಡೆಸಬೇಕಾದ ಎಲ್ಲರ ಸಹಕಾರ ಬೇಕು ಎಲ್ಲರೂ ಅದಕ್ಕೆ ಸಹಕಾರ ನೀಡಿ ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರಿಯಲ್ಲಿ ಸ್ಫೂರ್ತಿ ಎಂಬ ವಿಶೇಷ ಚೇತನ ಮಕ್ಕಳ ಶಾಲೆ ನಿರ್ಮಿಸಿದ ಸಾಧನೆ ಇವರದ್ದಾದರೆ ಪ್ರಕಾಶ್ ಅವರ ಪತ್ನಿ ಉಷಾ ಇಲ್ಲಿ ಕಲಿಯುವ 75 ಮಕ್ಕಳಿಗೆ ಮನೆಯಲ್ಲಿಯೇ ಊಟ ತಿಂಡಿ ತಯಾರಿಸಿ ತನ್ನ ಸ್ವಂತ ಮಕ್ಕಳಂತೆ ಪೋಷಿಸುತ್ತಾ ಇದ್ದಾರೆ ಒಂದು ಉತ್ತಮ ಕೆಲಸ ಯಾವ ಶಾಲೆಯಲ್ಲೂ ಈ ರೀತಿ ಅವರು ಮನೆಯಿಂದ ಮಾಡಿಕೊಳ್ಳುವ ಇದಿಲ್ಲ ಯಾಕಂದ್ರೆ ಶಾಲೆಯಿಂದ ಮಾಡ್ತಾರೆ ಬಿಟ್ರೆ ಬೇರೆ ಯಾರಾದರೂ ಕೆಲಸ ಕಿಟ್ಟಿ ಮಾಡಿಸ್ತಾರೆ ಮಕ್ಕಳಿಗೋಸ್ಕರ ಒಳ್ಳೆ ರುಚಿ ರುಚಿಯಾಗಿ ಊಟ ಮಾಡಬೇಕು ಅಂತ ಹೇಳಿ ಅವರೇ ಅವರ ಮನೆಯಿಂದ ತಯಾರಿಸಿ ಮಕ್ಕಳಿಗೆ ಊಟ ಕಳಿಸಿ ಕೊಡ್ತಾರೆ ಅದು ಕೂಡ ರುಚಿ ರುಚಿಯಾಗಿ ಬೇರೆ ಬೇರೆ ಟೇಸ್ಟ್ ಇರುತ್ತೆ ದಿನ ಒಂದೇ ಟೈಪ್ ಇರೋದಿಲ್ಲ ಮಕ್ಕಳು ತುಂಬಾನೇ ಇಷ್ಟಪಡ್ತಾರೆ ನಮ್ಮಲ್ಲಿ 75 ಮಕ್ಕಳು 15 ಶಿಕ್ಷಕರಿದ್ದು ಕಳೆದ 6 ವರ್ಷಗಳಿಂದ ಮಕ್ಕಳಿಗೆ ಶಿಕ್ಷಣ ಆಹಾರ ವಾಹನ ಸೌಲಭ್ಯವನ್ನ ಉಚಿತವಾಗಿ ಒದಗಿಸ್ತಾ ಇದ್ದೇವೆ ಅದಕ್ಕಾಗಿ ಪ್ರತಿ ತಿಂಗಳಿಗೆ 3 ಲಕ್ಷದಷ್ಟು ವೆಚ್ಚವಿದೆ ಅಲ್ಲದೆ ಇದುವರೆಗೂ ಬಾಡಿಗೆ ಕಟ್ಟಡದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡತಾ ಇದ್ದೇವೆ ದಾನಿಗಳಿಂದ ಹಣ ಸಂಗ್ರಹ ಮಾಡಿ ಇಷ್ಟು ಕಾಲ ಸಂಸ್ಥೆಯನ್ನ ಮುನ್ನಡೆಸಿದ್ದು ಸರ್ಕಾರದಿಂದ ಇದುವರೆಗೆ ಯಾವುದೇ ಆರ್ಥಿಕ ಸಹಾಯ ದೊರೆತಿಲ್ಲ ನನಗೆ ಈಗ ಈ ಸಂಸ್ಥೆ ನಡೆಸಲು ಕಷ್ಟ ಆಗ್ತಾ ಇದೆ ಎಂದು ಪ್ರಕಾಶ್ ಜೆ ಶೆಟ್ಟಿಗಾರ್ ತಮ್ಮ ನೋವನ್ನ ತೋಡಿಕೊಂಡರು ಸರ್ಕಾರದಿಂದ ಅನುದಾನ ಬಂದ ನಮ್ಮ ಸಂಸ್ಥೆ ನಡೆಸಲು ಕಷ್ಟ ಇಲ್ಲ ಈ ಅನುದಾನ ಬರದಿರೋದ್ರಿಂದ ಕಷ್ಟ ನಮಗೆ ಯಾಕಂದ್ರೆ ಸರ್ಕಾರ ಇದರ ಬಗ್ಗೆ ಜಾಸ್ತಿ ಗಮನ ಹರಿಸಬೇಕು ಯಾಕಂದ್ರೆ ಇಂಥ ವಿಶೇಷ ಮಕ್ಕಳಿಗೆ ಮೂಡುಬಿದ್ರಿ ಮೂಡುಬಿದ್ರಿ ತಾಲೂಕಲ್ಲಿ ಯಾವುದೇ ಶಾಲೆಗಳಿಲ್ಲ ಇದು ಒಂದೇ ಶಾಲೆ ಇರೋದು ಆದರೆ ಸರ್ಕಾರ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಹಾಗೆ ದಾನಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ಸಂಸ್ಥೆ ಆರಾಮಾಗಿ ನಡೆಸಬಹುದು ಅನ್ನೋ ಉದ್ದೇಶ ಯಾಕಂದ್ರೆ ಈಗ ಯಾರಿಲ್ಲ ನಾವು ಕೂಡ ನಡೆಸೋದು ಬಹಳ ಕಷ್ಟ ಇದೆ ಅಂದ್ರೆ ಅಷ್ಟು ಮಕ್ಕಳ ನೋಡ್ಕೊಳ್ಳೋದು ಅಷ್ಟು ಸಂಬಳ ಕೊಡೋದಿಲ್ಲ ಸುಲಭದ ಮಾತಲ್ಲ ಇವರು ತುಂಬಾ ಕಷ್ಟಪಟ್ಟು ನಡೆಸಿದನ್ನು ನಾವು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೇವೆ ಇದರಲ್ಲಿ ಅಂದ್ರೆ ಎಲ್ಲಾ ಜಾತಿಯ ಮಕ್ಕಳು ಇದ್ದಾರೆ ಮುಸ್ಲಿಂ ಮಕ್ಕಳು ಇದ್ದಾರೆ ಹಿಂದೂ ಕ್ರಿಶ್ಚಿಯನ್ ಎಲ್ಲಾ ಜಾತಿಯ ಮಕ್ಕಳು ಕೂಡ ಕಲಿತಾ ಇದ್ದಾರೆ ಟ್ರೈನಿಂಗ್ ಆದ ಟೀಚರ್ ನವರೇ ಇದ್ದಾರೆ ಅದರಿಂದಾಗಿ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಪಂಡಪ್ಪ ಕುಸಿತ ವಿಷಯ ಇಂಚಬಂಡೆ ತಾಲೂಕಿನ ಪ್ರೊಫೆಸರ್ ಈ ತಂಜಿ ಮೇನತ ಬತ್ತದ ಬಾರಿ ಇಂಜ ಬಂಗೋಡು ಈ ಸಾಲ ನಡ್ಕೊಂಡು ಬಂದಿರು ಆ ಟೀಚರ್ ನಕುಲ ಆ ಜೋಗ್ಲ ಆತ್ಯ ಪ್ರೀತಿ ಮೋಕೇರ್ ತೂದು ತಮ್ಮ ಮಕ್ಕಳನ್ನು ಮಾಸ್ಟರ್ ಆಗಲಿ ಟೀಚರ್ಸ್ ಆಗಲಿ ಸ್ವಂತ ಅವರ ಮಕ್ಕಳಾಗಿನೇ ನೋಡಿಕೊಳ್ತಾರೆ ಅವರು ಬೇರೆ ಮಕ್ಕಳಂತ ಅವರು ಎಣಿಸುವುದಿಲ್ಲ ಭಿನ್ನ ಸಾಮರ್ಥ್ಯದ ಮಕ್ಕಳು ಅಂದ್ರೆ ಇಲ್ಲಿ ವಿಭಿನ್ನ ರೀತಿಯ ಮಕ್ಕಳು ಇರ್ತಾರೆ ನಾವು ಅವರಿಗೆ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಇಲ್ಲಿ ಮೇನ್ ಆಗಿ ಬೇಕಾಗಿದ್ದು ತಾಳ್ಮೆ ತಾಳ್ಮೆ ಇಲ್ಲದಿದ್ರೆ ಮಕ್ಕಳನ್ನ ನೋಡಿಕೊಳ್ಳಕ್ಕೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ ಕೇಳಲ್ಲ ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ ಅವರನ್ನ ಅಸೆಸ್ಮೆಂಟ್ ಮಾಡಿದಾಗ ಅವರು ನಮಗೆ ಅಡ್ಜಸ್ಟ್ ಆಗ್ತಾರೆ ಸೊ ನಾವು ಅವರಿಗೆ ಅಡ್ಜಸ್ಟ್ ಆಗಬೇಕು ಅವರು ನಮಗೆ ಅಡ್ಜಸ್ಟ್ ಆಗ್ತಾರೆ ನಾವು ಅವರಿಂದ ಕಲಿಯೋದಿದ್ದೆ ಅವರು ನಮ್ಮಿಂದ ಕಲಿಯೋದಿದ್ದೆ ಹಾಗೆ ಇಬ್ಬರಿಗಿಬ್ಬರಿಗೆ ಒಂದು ಬ್ಯಾಲೆನ್ಸ್ ಆಗುತ್ತಲ್ಲ ಟೀಚರ್ಸ್ ಮತ್ತೆ ಮಕ್ಕಳು ಮತ್ತೆ ಹಾಗಾಗಿ ಕೇಳ್ತಾರೆ ವಯಸ್ಸಿಗೆ ಅನುಗುಣವಾಗಿ ನಾವು ತರಗತಿಯನ್ನು ಇದು ಮಾಡ್ತೇವೆ ಒಂದು ಕ್ಲಾಸ್ ಟೀಚರಿಗೆ 7 ರಿಂದ 10 ಮಕ್ಕಳನ್ನು ನಾವು ಮಾತ್ರ ಕ್ಲಾಸ್ ಅಲ್ಲಿ ಹಾಕುವಂತದ್ದು ಯಾಕಂದ್ರೆ ನಮಗೆ ಅವರಿಗೆ ನೋಡ್ಕೊಳ್ಳಕ್ಕೆ ಒಂದು ಸುಲಭ ಆಗುತ್ತೆ ನಮ್ಮ ಸ್ಪೆಷಲ್ ಇದರಲ್ಲಿ ಆ ಮಕ್ಕಳ ಅದು ರೂಲ್ಸೇ ಹಾಗೆ ನಮಗೆ ಅಂದ್ರೆ 7 ರಿಂದ 10 ಮಕ್ಕಳನ್ನು ನಾವು ತರಗತಿಯಲ್ಲಿ ಕೂರಿಸುವಂತದ್ದು ಅವರಿಗೆ ಈ ಸ್ಕೂಲಲ್ಲಿ ಅಂದ್ರೆ ರೋಸಸ್ ಆರ್ಗಂಡಿ ರೋಸಸ್ ಆಮೇಲೆ ಫೋಟೋ ಫ್ರೇಮ್ ಪೇಪರ್ ಕವರಿಂಗ್ ಅದಾದ ಮೇಲೆ ಕೆಲವು ಪೆನ್ಸ್ ಸೀಟ್ ಪೆನ್ ಅದನ್ನೆಲ್ಲ ಮಾಡ್ತೀವಿ ನಮ್ಮ ಸ್ಕೂಲಲ್ಲಿ ಅದಾದ ಮೇಲೆ ಅದನ್ನ ಹೇಗೆ ಅಂದ್ರೆ ಕೆಲವರು ಆರ್ಡರ್ ಕೊಡ್ತಾರೆ ಬೇಕು ಅಂತ ಮೊದಲು ಆರ್ಡರ್ ಕೊಟ್ಟಿರ್ತಾರೆ ಅದನ್ನ ನಾವು ಸೇಲ್ ಮಾಡ್ತೇವೆ ಆ ಸೇಲ್ ಮಾಡಿ ಅದ್ರಲ್ಲಿ ಬರುತ್ತಲ್ಲ ಹಣ ಅದನ್ನ ನಾವು ಮೆಟೀರಿಯಲ್ಗೆ ಅಂತ ಸ್ವಲ್ಪ ಯೂಸ್ ಮಾಡ್ಕೋತೇವೆ ಬಂದು ಉಳಿದ ಹಣನ ನಾವು ಮಕ್ಕಳಿಗೆ ಯಾರೆಲ್ಲ ಕೆಲಸ ಮಾಡಿರ್ತಾರ ಕ್ರಾಫ್ಟ್ ಎಲ್ಲ ವರ್ಕ್ ಮಾಡಿರ್ತಾರೆ ಅವರಿಗೆ ಅದನ್ನ ಹಂಚಿ ಅವರಿಗೆ ವರ್ಷ ವರ್ಷ ಆದಾಗೆ ಅವರಿಗೆ ಹಂಚಿ ಕೊಡ್ತೇವೆ ಮಕ್ಕಳಿಗೆ ಬರ್ಡೇಗೆ ಅಥವಾ ಅವ್ರದ್ದು ಮದುವೆ ಫಂಕ್ಷನ್ಗೆ ಈ ತರ ಏನಾದ್ರು ಒಂದು ಕೊಡ್ಲಿಕ್ಕೆ ಅಂತ ಇರ್ತದೆ ಸೊ ಅವ್ರು ಆರ್ಡರ್ ಕೊಡ್ತಾರೆ ಆ ಆರ್ಡರ್ ನಾವು ಅವರಿಗೆ ಡೇಟ್ಗೆ ಮುಂಚಿತವಾಗಿ ಕೊಡ್ತೇವೆ ಅವರಿಗೆ ನಮ್ಮ ಮಗ ಏನು ಇಲ್ಲ ಯಾವುದಕ್ಕೂ ಕೆಲವು ಇದ್ದಾರೆ ಪೇರೆಂಟ್ಸ್ ನಮ್ಮ ಮಗನಿಗೆ ಮಾತಾಡಲಿ ಬರಲಿಲ್ಲ ಭಯ ಬರಲಿಲ್ಲ ಅಂತ ಹೇಳಿದವರು ಆದ್ರೆ ಇವತ್ತು ಅವರು ಮಾತಾಡದಿರ್ಬೋದು ಅವ್ರ ಮನೆ ಆಕ್ಟಿವ್ಸ್ ನೋಡಿ ಅವರಿಗೆ ಖುಷಿ ಆಗ್ತದೆ ನಮ್ಮ ಮಗ ಇಷ್ಟು ಇಂಪ್ರೂವ್ಮೆಂಟ್ ಅವರು ಹೇಳ್ತಾರೆ ನಾವು ಇಷ್ಟು ಎಣಿಸಿರಲಿಲ್ಲ ನಮ್ಮ ಮಗ ಇಷ್ಟು ಇಂಪ್ರೂವ್ಮೆಂಟ್ ಆಗ್ತಾನೆ ಇಷ್ಟು ಹುಷಾರಾಗ್ತಾನೆ ನಾವು ಎಣಿಸಿಲ್ಲ ಅವರಿಗೆ ಬೇರೆ ಬೇರೆ ವೇದಿಕೆ ಒದಗಿಸ್ತೇವೆ ನಾವು ಬೇರೆ ಬೇರೆ ಕಡೆ ಅವ್ರಿಗೆ ಏನೇನು ವೇದಿಕೆ ಕೊಡ್ಬೋದು ಬೇರೆ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಈಗ ನಾವು 6 ವರ್ಷದಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಇಷ್ಟು 400 ಮಿಕ್ಕ ಪದಕ ಪಡೆದಿದ್ದಾರೆ ಮಕ್ಕಳು